ಮನವಿ. ಕುಕ್ಕಡೊಳ್ಳಿ ಗ್ರಾಮಕ್ಕೆ ಪ್ರೌಢಶಾಲೆ ನಿರ್ಮಿಸಿಕೊಡಿ ಶಿಕ್ಷಣ ಸಚಿವರಿಗೆ ಮನವಿ ಮಾಡಿದ ಪತ್ರಕರ್ತ ಬಸವರಾಜು ಕಡೊಳ್ಳಿ. ಹೌದು, ಬೆಳಗಾವಿ ಜಿಲ್ಲೆಯ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಕುಕ್ಕಡೊಳ್ಳಿ ಗ್ರಾಮದಲ್ಲಿ ಪ್ರೌಢಶಾಲೆ ಇಲ್ಲದೆ ಇರುವುದು ವಿದ್ಯಾರ್ಥಿಗಳಿಗೆ ಚೆಲ್ವಂತ ಸಮಸ್ಯೆಯಾಗಿ ಮಾರ್ಪಟ್ಟಿದೆ. ಕುಕ್ಕಡೊಳ್ಳಿ ಗ್ರಾಮದಲ್ಲಿ ವಿದ್ಯಾರ್ಥಿಗಳು ಪ್ರಾಥಮಿಕ ಶಾಲೆ ಮುಗಿಸಿದರೆ ಸಾಕು, ಪ್ರೌಢಶಾಲೆಯ ಕಲಿಕೆಗಾಗಿ ದೂರದ 5 ಕಿಲೋಮೀಟರ್ ದೂರದಲ್ಲಿರುವ ಗಜಪತಿ ಪ್ರೌಢಶಾಲೆ ಹಾಗೂ ಪಕ್ಕದ ಖಾನಾಪುರ್ ತಾಲೂಕಿನ 4 ಕಿಲೋಮೀಟರ್ ದೂರದಲ್ಲಿರುವ ಜಿಕನೂರ್ ಗ್ರಾಮದ ಪ್ರೌಢಶಾಲೆಗೆ ದಿನನಿತ್ಯ ಚಳಿ ಗಾಳಿ ಎನ್ನದೆ ನಡೆದುಕೊಂಡೇ ಇಲ್ಲಿನ ಸಾಕಷ್ಟು ವಿದ್ಯಾರ್ಥಿಗಳು ಕಾಲ್ನಡಿಗೆಯಲ್ಲಿ ಸಂಚಾರ ಮಾಡುತ್ತಾರೆ. ಜೊತೆಗೆ ಇಷ್ಟು ದೂರ ಇರುವುದನ್ನು ನೋಡಿ ಹಲವಾರು ಜನ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸವನ್ನೇ ಮೊಟಕುಗೊಳಿಸಿದ್ದಾರೆ. ಈ ಬಗ್ಗೆ ಇಲ್ಲಿನ ಗ್ರಾಮಸ್ಥರು ಪದೇ ಪದೇ ಜನಪ್ರತಿನಿಧಿಗಳಿಗೆ ಹಾಗೂ ಇಲಾಖೆಯ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ. ಆದ್ದರಿಂದ ಇಂದು ಪತ್ರಕರ್ತ ಬಸವರಾಜು ಭೇಟಿ ಕೊಟ್ಟು ಇಲ್ಲಿನ ಸಮಸ್ಯೆಯ ಬಗ್ಗೆ ವರದಿ ತಯಾರಿಸಿ ಶಿಕ್ಷಣ ಸಚಿವರಾದ ಸುರೇಶ್ ಕುಮಾರ್ರವರ ಗಮನಕ್ಕೆ ತೆಗೆದುಕೊಂಡು ಬಂದಿತ್ತು. ಆದ್ದರಿಂದ ಇನ್ನಾದರೂ ಕುಕ್ಕಡೊಳ್ಳಿ ಗ್ರಾಮಕ್ಕೆ ಸರ್ಕಾರಿ ಪ್ರೌಢಶಾಲೆಯನ್ನು ಮಂಜೂರು ಮಾಡುವವರೇ ಎಂಬುದನ್ನು ಕಾರ್ಡು ನೋಡಬೇಕಿದೆ. ವಂದನೆಗಳು. ಶ್ರೀ ಬಸವರಾಜ್, ಸುದ್ದಿ ಸಂಪಾದಕರು. ಬೆಳಗಾವಿ ಜಿಲ್ಲೆ ಬೆಳಗಾವಿ ತಾಲೂಕಿನ ಕುಕ್ಕಡೊಳ್ಳಿ ಗ್ರಾಮಕ್ಕೆ ಒಂದು ಸಮಸ್ಯೆ ಆಗಿದೆ. ಕುಕ್ಕಡೊಳ್ಳಿ ಅಂತಕ್ಕಂಥದ್ದು ಒಂದು ಗ್ರಾಮ ಪಂಚಾಯತ್ ಇದೆ. ಅಲ್ಲಿ ಸುಮಾರು ಒಂದು 6,000 ರಿಂದ 7,000 ಜನ ಜನಸಂಖ್ಯೆ ಇದೆ. ಆದರೆ ಈ ಕುಕ್ಕಡೊಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಈ ಕುಕ್ಕಡೊಳ್ಳಿ ಗ್ರಾಮ ಯಾವ ಉದ್ಭವ ಆಯಿತು ಅವಾಗಿಂದ ಒಂದು ಸಮಸ್ಯೆ ಆಗಿದೆ. ವಿಶೇಷವಾಗಿ ಇಲ್ಲಿ ಪ್ರೌಢಶಾಲೆ ಇಲ್ದಿರೋದಕ್ಕೆ ಏನು ದೂರದ 6 ಕಿಲೋಮೀಟರ್ ದೂರಕ್ಕಿಂತ ಚಿಕ್ಕನೂರು ಅಥವಾ ಗಜಪತಿಗೆ ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಬಗ್ಗೆ ಇಲ್ಲಿ ಹೈಸ್ಕೂಲ್ ಮಾಡಿ ಇಲ್ಲೇ ಕುಕ್ಕಡೊಳ್ಳಿಯಲ್ಲಿ ಅಂತ ಹೇಳ್ಬಿಟ್ಟು ಪದೇ ಪದೇ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಮತ್ತು ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಪದೇ ಪದೇ ಮನವಿ ಮಾಡಿದ್ದಾರೆ ಸಂಬಂಧಪಟ್ಟ ಇಲಾಖೆಗೆ, ಡಿ ಸಿ ಅವ್ರಿಗೆ, ಅದೇ ರೀತಿ ಇಲ್ಲಿರ್ತಕ್ಕಂಥ ಶಾಸಕರಿಗೆ. ಆದರೆ ಯಾವುದೇ ರೀತಿ ಪ್ರಯತ್ನ ಆಗಿಲ್ಲ. ಹಾಗಾಗಿ ಮಳೆಗಾಲದಂತೂ ಸಾಕಷ್ಟು ಸಮಸ್ಯೆಗಳಿಗಾಗ್ತಾರೆ. ಇವತ್ತು ಸಹ ನಡ್ಕೊಂಡು ಹೊರಟಿದ್ದಾರೆ ಈ ಕುಕ್ಕಡೊಳ್ಳಿ ಗ್ರಾಮದ ಎಲ್ಲ ವಿದ್ಯಾರ್ಥಿಗಳು. ಹಾಗಾಗಿ ಇವತ್ತು ಒಬ್ಬ ಪತ್ರಕರ್ತನಾಗಿ ನಾನು ಮನವಿ ಮಾಡ್ಕೊಳ್ತೇನೆ, ಕೂಡಲೇ ಆ ಕುಕ್ಕಡೊಳ್ಳಿ ಗ್ರಾಮ ಪಂಚಾಯತಿಗೆ ಕುಕ್ಕಡೊಳ್ಳಿ ಗ್ರಾಮಕ್ಕೆ ಒಂದು ಪ್ರತ್ಯೇಕವಾಗಿ ಪ್ರೌಢಶಾಲಾ ಒಂದು ಶಾಲೆಯನ್ನು ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಅಖಂಡ ಏನು ಕುಕ್ಕಡೊಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಪ್ರೌಢಶಾಲಾ ವಿದ್ಯಾರ್ಥಿಗಳ ಪರವಾಗಿ ನಾನು ಒಬ್ಬ ಪತ್ರಕರ್ತನಾಗಿ ಮನವಿ ಮಾಡ್ಕೊಳ್ತೇನೆ. ನಮಸ್ಕಾರ, ಥ್ಯಾಂಕ್ ಯು.